ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪಡೋಬಾರ್ದು ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತೀನಿ ಭಾಳ ದಿನದ ನಂತರ ಮತ್ತೊಂದು ಎದುರು ನಾನು ಈ ವಿಡಿಯೋನ ಪ್ರಸ್ತುತ ಪಡಿಸ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ ನಾನು ತರುತ್ತಿರುವಂಥ ವಿಷಯ ಬಂದು ನಮ್ಮ ಸಂವಿಧಾನದ ಬಗ್ಗೆ ನಾನು ತರ್ತಾ ಇರುವಂಥದ್ದು ಸೊ ಸ್ನೇಹಿತರೆ ನಮ್ಮ ಸಂವಿಧಾನದ ಮೇಲೆ ಅನೇಕ ಪ್ರಶ್ನೆಗಳು ಬರುವಂಥದ್ದು ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ವಿಡಿಯೋವನ್ನು ನಿಮ್ಮೆದುರು ಪ್ರಸ್ತುತ ಪಡಿಸ್ತಾ ಇರುವಂಥದ್ದು ಐ ಹೋಪ್ ನಿಮ್ಗೆ ಹೆಲ್ಪ್ ಆಗ್ತದಂತ ಅಂತ ಅನ್ಕೋತೀನಿ ಎಸ್ ನೋಡಿ ಈ ವಿಡಿಯೋವನ್ನು ನೋಡೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರುವಂಥ ಒಂದೇ ಒಂದು ಕೆಲಸ ಅಪ್ಪ ಅಂದರೆ ಯಾರು ಇನ್ನೂ ಪಡೋವರ ಜೈಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಇದು ನಿಮಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮದು ಟೆಲಿಗ್ರಾಮ್ ಆ್ಯಪ್ ಇದೆ ದ ಪರದ ಜ್ಞಾನ ಬೈ ಡಿ ಅಂತೇಳಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ವೇಸ್ಟ್ ಮಾಡೋ ಬೇಡ ಸ್ನೇಹಿತರೆ ಹೋಗೋಣ ಈ ಒಂದು ವಿಡಿಯೋವನ್ನು ಬಟ್ ಬಿಫೋರ್ ನೀವು ನೋಡಿ ನಾನು ಆಲ್ರೆಡಿ ಅನೇಕ ಎಮ್ ಸಿ ಕ್ಯೂ ಆಧಾರಿತ ಎನ್ ಸಿ ಟಿ ಆಧಾರಿತದ್ದು ಮತ್ತು ಫ್ರೀ ಕೋಚಿಂಗ್ನ ಕೆಲವು ಕೀ ಉತ್ತರಗಳ ಬಗ್ಗೆ ಸಂ ವಿಶ್ಲೇಷಣೆಯನ್ನು ಮಾಡಿರುವಂಥದ್ದು ನೀವು ನಮ್ಮ ಒಂದು ಚಾನಲ್ ಮುಖಲ ಮೂಲಕ ನೋಡ್ಕೋಬೋದು ಸ್ನೇಹಿತರೆ ನಮ್ಮ ಒಂದು ವಿಡಿಯೋದ ಮೊದಲ ಪ್ರಶ್ನೆ ಬಂದು ಈ ರೀತಿಯಾಗಿದೆ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಮಿತಿಯ ಅಗತ್ಯವನ್ನು ಪ್ರತಿಪಾದಿಸಿದ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದಾನೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಂದ್ಕೊಳ್ಳಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಮಿತಿಯ ಅಗತ್ಯವನ್ನು ಪ್ರತಿಪಾದಿಸಿದ ವ್ಯಕ್ತಿಯಪ್ಪ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸ್ನೇಹಿತರೆ ಎಮ್ ಎನ್ ರಾಯ್ ಮತ್ತು ಈ ಮಹಾತ್ಮ ಗಾಂಧೀಜಿ ಮೋಹನ್ ಚಂದ್ರ ಕರಮಚಂದ್ರ ಗಾಂಧೀಜಿ ಇವರಿಬ್ಬರದಾಗ ಒಬ್ಬರು ಇದ್ದಾರೆ ಸ್ನೇಹಿತರೆ ಓಕೆ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟೇಜ್ ಏನು ಮಾಡ್ತಾರಪ್ಪ ಅಂದರೆ ಸ್ಟೂಡೆಂಟ್ಸ್ಗಳು ಎಮ್ ಎನ್ ರಾಯ್ಗೆ ಹಾಕಿ ಬರ್ತಾರೆ ಬಿಕಾಸ್ ನಾವು ಬುಕ್ನಲ್ಲಿ ಕೆಲವೊಂದು ಕೆಲವೊಂದು ಕಡೆ ಕೊಟ್ಟಿರುವಂಥದ್ದು ಎಮ್ ಎನ್ ರಾಯ್ ಅವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಮಿತಿಯ ಅಗತ್ಯತೆಯನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ ಹಿಂಗೆ ಓದಿರ್ಬೋದು ಅಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ಬಂದು ಮಹಾತ್ ಮೋಹನ್ ಚಂದ್ರ ಕರಂಚಂದ್ರ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲೇ ಸಂವಿಧಾನದ ಅಗತ್ಯತೆಯನ್ನು ಅವರು ಮೊದಲು ಪ್ರತಿಪಾದಿಸಿರುವಂಥ ವ್ಯಕ್ತಿಯಾಗಿರ್ತಾರೆ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಎಸ್ ಡಿ ಎ ಕ್ವಶನ್ ಪೇಪರ್ ಪೇಪರ್ನಲ್ಲಿ ಬಂದಿರುವಂಥ ಪ್ರಶ್ನೆ ಇದು ಸೊ ವೆರಿ ಇಂಪಾರ್ಟೆಂಟ್ ಅನ್ಕೋತೀನಿ ಸರಿಯಾದ ಉತ್ತರ ಬಂದು ಎಮ್ ಕೆ ಗಾಂಧೀಜಿ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡ್ತಾರಪ್ಪ ಅಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಲಾವೋರ್ ಅಧಿವೇಶನ ನಡೀತದಲ್ಲ ಆ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಪಡೀಲೇಬೇಕು ನಾವು ಸ್ವರಾಜ್ಯವನ್ನು ಪೂರ್ಣ ಸ್ವರಾಜ್ಯವನ್ನು ಪಡಿಬೇಕು ಅಂತ ಹೇಳಿದ ವ್ಯಕ್ತಿ ಒಪ್ಪ ಅಂದರೆ ಅದು ಸುಭಾಷ್ ಚಂದ್ರ ಬೋಸ್ ಅವರು ಸ್ನೇಹಿತರೆ ಇವರ ಜೊತೆ ಸೇರಿ ಸೇರಿಸವರಲ್ಲಿ ಸಹ ಅದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸುವಂಥದ್ದು ಸೊ ಇದು ಬಹಳ ಪ್ರಮುಖವಾದಂಥದ್ದು ಸೊ ಐ ಹೋಪ್ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಈ ಮೂರು ವ್ಯಕ್ತಿಗಳ ಬಗ್ಗೆ ಆ್ಯಂಡ್ ಅಂಬೇಡ್ಕರ್ಗೆ ಸಂವಿಧಾನದ ಶಿಲ್ಪಿ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಓಕೆ ಇಪ್ಪತ್ತೊಂಬತ್ತು ಆಗಸ್ಟ್ ಏನು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅವರು ಕರಡು ಸಮಿತಿಯನ್ನು ತಮ್ಮ ಕೈಲಿ ಎತ್ಕೋತಾರೋ ಸೊ ಅದಾದ ನಂತರ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಗೊತ್ತಿರುವಂಥದ್ದು ಇತಿಹಾಸ ಓಕೆ ಆ್ಯಂಡ್ ಇದು ಇದರ ಸರಿಯಾದ ಉತ್ತರ ಬಂದು ಮೋಹನ್ ಚಂದ್ರ ಕರಮ್ ಮೋಹನ್ ದಾಸ್ ಕರಮಚಂದ್ರ ಗಾಂಧೀಜಿ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿತ್ತು ಸಂವಿಧಾನ ರಚನಾ ಸಭೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆ ಕ್ಯಾಬಿನೆಟ್ ಸಮಿತಿಯ ಶಿಫಾರಸ್ಸಿನ ಮೇಲೆ ಸಂವಿಧಾನ ರಚನಾ ಸಮಿತಿ ಆಗ್ತದೆ ಕ್ಯಾಬಿನೆಟ್ ಸಮಿತಿಯ ಕೇಳ್ತನ ಮ್ಯಾಕ್ಸಿಮಮ್ ಟೈಮ್ ಕೇಳೋಣ ಕ್ಯಾಬಿನೆಟ್ ಸಮಿತಿಯ ಶಿಫಾರಸ್ಸಿನ ಮೇಲೆ ಸಂವಿಧಾನ ರಚನಾ ಸಭೆ ನಿರ್ಣಯ ಆಗೋದು ಅಥವಾ ನಿರ್ಮಾಣ ಆಗಿರುವಂಥದ್ದು ಈ ಸಂವಿಧಾನ ರಚನಾ ಸಭೆಯನ್ನು ನಮ್ಮ ನನ್ನ ನೆಹರು ಏನು ಹೇಳ್ತಾರಪ್ಪ ಅಂದರೆ ಸದಸ್ಯರು ಹೇಗೆ ಆಯ್ಕೆ ಆಗಬೇಕಪ್ಪ ಅಂತಂದರೆ ವಯಸ್ಕ ನೇರ ಮತದಾನದ ಮೂಲಕ ಆಯ್ಕೆ ಆಗಬೇಕು ಅಂತ ಆದರೆ ದುರದೃಷ್ಟಕರ ಆ ರೀತಿ ಆಗಲಿಲ್ಲ ಇದು ಪ್ರಾಂತ್ಯದಿಂದ ನಿರ್ದೇಶನಗೊಂಡು ಆಗ್ತಾರೆ ಸ್ನೇಹಿತರೆ ಓಕೆ ಹಾಗಾಗಿ ಆ ಸದಸ್ಯರ ಸಂಖ್ಯೆ ಎಷ್ಟಿತ್ತು ಆ ಸದಸ್ಯರ ಸಂಖ್ಯೆ ಸರಿಯಾದ ಉತ್ತರ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಿದ್ದರು ಆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರಲ್ಲಿ ಎರಡುನೂರ ಎಂಟು ಜನ ಏನಿದ್ರಪ್ಪ ಅಂತಂದರೆ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವತಿಯಿಂದ ಎರಡುನೂರ ಎಂಟು ಜನ ಇದ್ದರು ಸ್ನೇಹಿತರೆ ಎಪ್ಪತ್ತ್ಮೂರು ಮುಸ್ಲಿಂ ಲೀಗ್ ವತಿಯಿಂದ ಎಪ್ಪತ್ತ್ಮೂರು ಜನ ಸ್ನೇಹ ಸದಸ್ಯರಿದ್ದರು ಉಳಿದಂಥವರೆಲ್ಲ ಪ್ರಾಂತ್ಯದಿಂದ ಭಾಗವಹಿಸಿರುವಂಥದ್ದು ಹಾಗಾಗಿ ಮುನ್ನೂರ ಎಂಬತ್ತೊಂಬತ್ತು ಜನ ಒಟ್ಟು ಸದಸ್ಯರ ಸಂಖ್ಯೆ ಒಟ್ಟು ಅಂತ ಕೇಳಿದ್ರೆ ಮುನ್ನೂರ ಎಂಬತ್ತೊಂಬತ್ತು ಹಾಕಿ ಕಾಂಗ್ರೆಸ್ನಿಂದ ಸ್ಪಾ ನಾಮಿನೇಷನ್ಗೊಂಡವರುಪ ಅಂತಂದರೆ ಎರಡು ನೂರ ಎಂಟು ಹಾಕಿ ಮುಸ್ಲಿಂ ಲೀಗ್ ವತಿಯಿಂದ ಎಪ್ಪತ್ತ್ಮೂರು ಹಾಕಿ ಏನು ಉಳಿದಿವೆಲ್ಲ ಪ್ರಾಂತ್ಯ ಸಭೆಯಿಂದ ಬರುವಂಥದ್ದು ಸರಿನಾ ಇದರ ಸರಿಯಾದ ಉತ್ತರ ಮುನ್ನೂರ ಎಂಬತ್ತೊಂಬತ್ತು ಕ್ವೆಶನ್ ಕೇಳ್ತಾನೆ ಕ್ಯಾಬಿನೆಟ್ ಸಮಿತಿಯ ಶಿಫಾರಸಿನ ಮೇಲೆ ಆಗಿರುವಂಥದ್ದು ನೆನಪಿರಲಿ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದ ಕನ್ನಡಿಗರ ಸಂಖ್ಯೆ ಎಷ್ಟು ಹಿಂದೆ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಸದಸ್ಯರಿದ್ದರು ಒಟ್ಟು ಅಂತ ಕೇಳಿದ್ದ ಈಗ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ ಕೆ ಪಿ ಎಸ್ ಸಿ ಈ ರೀತಿಯಾದಂಥ ಕ್ವಶನ್ಗಳನ್ನು ತರ್ತ ಸ್ನೇಹಿತರೆ ಹಾಗಾಗಿ ಇದರ ಸರಿಯಾದ ಉತ್ತರ ಒಂದ್ಸರಿ ಗಮನಿಸ್ಕೊಳ್ಳೋಣ ಸರಿಯಾದ ಉತ್ತರ ಬಂದು ಹತ್ತು ಜನ ಒಟ್ಟು ಕನ್ನಡಿಗರ ಸಂಖ್ಯೆ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇತ್ತು ಅವರು ಯಾರು ಅನ್ನೋದನ್ನು ನೋಡಿ ಅವರು ನೋಡಿ ಮೈಸೂರು ಪ್ರಾಂತ್ಯದಿಂದ ಏಳು ಜನ ಸ್ನೇಹಿತರೆ ಅವರು ಯಾರು ಕೆ ಸಿ ರೆಡ್ಡಿ ರೆಡ್ಡಿ ಟಿ ಸಿದ್ದಲಿಂಗಯ್ಯನವರು ಕೆ ಹನುಮಂತಯ್ಯನವರು ಟಿ ಚನ್ನಯ್ಯನವರು ಕೆ ರಾವ್ ಅವರು ಸಿದ್ಧಲಿಂಗಪ್ಪನವರು ಇವರು ಏಳು ಜನ ಸ್ನೇಹಿತರು ಏಳು ಜನ ಏನಿದ್ರಪ್ಪ ಅಂದರೆ ಮ ಮೈಸೂರು ಪ್ರಾಂತ್ಯದಿಂದ ಇವರು ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನುಳಿದ ಹಾಗೆ ನಿಜಲಿಂಗಪ್ಪ ಮತ್ತು ದಿವಾಕರ್ ಅವರು ಮುಂಬೈ ಪ್ರಾಂತ್ಯದಿಂದ ಈ ಎರಡು ಜನ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದರು ಇನ್ನು ಕೊಡಗು ಪ್ರಾಂತ್ಯದಿಂದ ಕೆ ಎಂ ಪೂನಚ್ಚ ಅವರು ಒಬ್ಬರು ಆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದರು ಅನ್ನೋದನ್ನು ನೆನಪಿಟ್ಕೊಳ್ಳಿ ಒಟ್ಟು ಹತ್ತು ಜನ ಸದಸ್ಯರನ್ನೋದನ್ನು ನೆನಪರಬಿಡಿ ಓಕೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾರು ಸದನ ಸಮಿತಿಯ ಅಧ್ಯಕ್ಷರಾಗಿದ್ದವರು ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದರೆ ಜನಪಿರಲಿ ಸಂವಿಧಾನ ರಚನಾ ಸಭೆ ಆಯ್ತಲ್ಲ ಹನ್ನೆರಡು ಅಧಿವೇಶನಗಳಾದವು ಎಷ್ಟು ಅಧಿವೇಶನ ಅಂತ ಕೇಳ್ತಾನೆ ಹನ್ನೆರಡು ಅಧಿವೇಶನ ಅದು ಹಾಗಾದರೆ ಎಷ್ಟು ಸಮಿತಿಗಳಿದ್ದವು ಅದನ್ನೂ ಕೇಳ್ಬೋದು ಕೇಳಬೋದು ಕೇಳ್ಯಾನ ಅನೇಕ ಬಾರಿ ಕೇಳ್ಯಾನ ಇಪ್ಪತ್ತೆರಡು ಸಮಿತಿಗಳಿದ್ದು ಹನ್ನೆರಡು ಅಧಿವೇಶನ ಇಪ್ಪತ್ತೆರಡು ಸಮಿತಿಗಳಿದ್ದು ಸ್ನೇಹಿತರೆ ಆ ಇಪ್ಪತ್ತೆರಡು ಸಮಿತಿಗಳಲ್ಲಿ ಸದನ ಸಮಿತಿಯೊಂದಿತ್ತು ಆ ಇಪ್ಪತ್ತೆರಡು ಸಮಿತಿಯಲ್ಲಿ ಸದನ ಸಮಿತಿಯತ್ತು ಸ ಇತ್ತು ಆ ಸದನ ಸಮಿತಿಯ ಅಧ್ಯಕ್ಷ ಯಾರಾಗಿದ್ದರು ಅನ್ನೋದು ಒಂದು ಪ್ರಶ್ನೆ ಇದರ ಸರಿಯಾದ ಉತ್ತರ ಬಂದು ಪಟ್ಟಾಭಿ ಸೀತಾರಾಮಯ್ಯನವರು ಗಾಂಧೀಜಿಯ ಬಲಗೈ ಬಂಟ ಪಟ್ಟಾಭಿ ಸೀತಾರಾಮಯ್ಯನವರು ಸದನ ಸಮಿತಿಯ ಅಧ್ಯಕ್ಷರಾಗಿದ್ದರು ಸ್ನೇಹಿತರೆ ಇನ್ನು ಉಳಿದಾಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರಿದ್ದಾರೆ ಕೆ ಎಂ ಮುನ್ಷಿ ಅವರಿದ್ದಾರೆ ಜವಾಹರ್ಲಾಲ್ ನೆಹರು ಅವರಿದ್ದಾರೆ ಇವರೂ ಸಹ ಅನೇಕ ಸಮಿತಿಗಳ ಅಧ್ಯಕ್ಷರಾಗಿದ್ದರು ಸ್ನೇಹಿತರೆ ಇವುಗಳನ್ನು ಎಕ್ಸಾಮ್ನಲ್ಲಿ ಕೇಳಿದ್ದಾನೆ ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್ ಅನ್ನೋದನ್ನು ಏನಿದಾರಲ್ಲೋ ಇವರಪ್ಪ ಅಂತಂದರೆ ಕ್ರೆಡೆನ್ಷಿಯಲ್ ಸಮಿತಿ ಅಂತ ಬರುತ್ತೆ ಕ್ರೆಡೆನ್ಷಿಯಲ್ ಸಮಿತಿ ಆ ಕ್ರೆಡೆನ್ಷಿಯಲ್ ಸಮಿತಿ ಅಧ್ಯಕ್ಷರಾಗಿದ್ದರು ಮತ್ತು ಮೋಸ್ಟ್ ಇಂಪಾರ್ಟೆಂಟಪ್ಪ ಅಂದರೆ ಕರಡು ಸಮಿತಿಯ ಪರಿಶೀಲನೆಯನ್ನು ಇವರ ಇತ್ತು ಸ್ನೇಹಿತರೆ ಕರಡು ಸಮಿತಿ ಪರಿಶೀಲನೆ ಸಮಿತಿ ಏನಿದ್ರು ಅದು ಸಹ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರ ಒಂದು ಅಧ್ಯಕ್ಷತೆಯಲ್ಲಿತ್ತು ಆ್ಯಂಡ್ ಕೆ ಮುನ್ಷಿಯವರು ಅಂತ ತೊಗೊಂಡ್ರೆ ಆರ್ಡರ್ ಆಫ್ ಬಿಸ್ನೆಸ್ ಅಂತ ತೊಗೋಬೋದು ನಾವು ಆರ್ಡರ್ ಆಫ್ ಬಿಸ್ನೆಸ್ ಏನಿದೆಯಲ್ಲ ಇದು ಕೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಅವರು ಇದರ ಅಧ್ಯಕ್ಷರಾಗಿದ್ದರು ಇನ್ನು ಜವಾಹರ್ಲಾಲ್ ನೆಹರು ಅವರು ಮೂರು ಪ್ರಮುಖವಾದ ಸಮಿತಿಗಳಿದ್ದು ರಾಜ್ಯಗಳ ಸಮಿತಿ ಆ್ಯಂಡ್ ಅದಲ್ಲದೆ ಇವ್ರದ್ದು ಮತ್ತು ಕೇಂದ್ರ ಅಧಿಕಾರಿಗಳ ಸಮಿತಿ ಇತ್ತು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿಯಪ್ಪ ಅಂದರೆ ಕೇಂದ್ರ ಸಂವಿಧಾನ ಸಮಿತಿ ಇತ್ತು ಕೇಂದ್ರ ಸಂವಿಧಾನ ಸಮಿತಿ ಈ ಮೂರು ಸಮಿತಿ ಅಧ್ಯಕ್ಷರಾಗಿದ್ದರು ಸ್ನೇಹಿತರು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ಕೊಳ್ಳಿ ನೀವು ಯಾಕಂದರೆ ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇದ್ದಾವೆ ಆ್ಯಂಡ್ ಮುಂದಿನ ಪ್ರಶ್ನೆಗೆ ಹೋಗೋಣ ಇದೇ ಒಂದು ಇದರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಕೆಳಗಿನ ಯಾರು ಕ್ರೈಸ್ತ ಸಮುದಾಯ ಪ್ರತಿಯನ್ನು ಪ ನಿಂದಿಸಿದರು ಅನೇಕ ಸಮುದಾಯಗಳು ಓಕೆ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಪ್ರತಿನಿಧಿಸುವಂತೆ ಪ್ರತಿನಿಧಿಸುವ ಸ್ನೇಹಿತರೆ ಅದೇ ಒಂದು ನಮ್ಮ ಸಂವಿಧಾನದ ವಿಶೇಷತೆ ಅದರಲ್ಲಿ ಅವನು ಕೇಳ್ತಾ ಇದ್ದಾನೆ ಕ್ರೈಸ್ತ ಸಮುದಾಯವನ್ನು ಪ್ರತಿನಿಧಿಸಿದವರು ಯಾರು ಅಂತ ಕೇಳ್ತಾಯಿದ್ದಾನೆ ಕ್ರೈಸ್ತ ಸಮುದಾಯವನ್ನು ಪ್ರತಿನಿಧಿಸಿದವರು ಜಾನ್ ಮತಾಯ್ ಎಚ್ ಸಿ ಮುಖರ್ಜಿ ಅಮೃತ್ ಕೌರ್ ಈ ಮೂರೂ ಜನರು ಕ್ರೈಸ್ತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಹಾಗಾಗಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್ ಜಾನ್ ಮತಾಯ್ ಎಚ್ ಸಿ ಮುಖರ್ಜಿ ಅಮೃತ್ ಕೌರ್ ಓಕೆ ಈ ಮೂರು ಕ್ರೈಸ್ತ ಸಮುದಾಯವನ್ನು ಪ್ರತಿನಿಧಿಸಿದರು ಅಂತ ಹೇಳ್ಬೋದು ಸರಿನಾ ಎಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಮುಂದಿನ ಪ್ರಶ್ನೆ ನೋಡಿ ಸಂವಿಧಾನ ರಚನಾ ಸಭೆಯೇ ಏಕಪಕ್ಷೀಯ ರಾಷ್ಟ್ರದಲ್ಲಿ ಏಕಪಕ್ಷೀಯ ಸಂಸ್ಥೆ ಅಂತ ಯಾರು ಹೇಳಿದ್ರು ಅಂತ ಕೇಳ್ತಾ ಇದ್ದಾನೆ ಸಂವಿಧಾನ ರಚನಾ ಸಭೆ ಆಯಿತು ಬ್ರಿಟಿಷರಿಗೆ ಹೊಟ್ಟೆವ್ರಿ ಅದಕ್ಕಾಗಿ ಏನಾದರೂ ಒಂದು ಹೇಳ್ತಾ ಇದ್ರು ಕುಂಟು ನೆವುಗಳನ್ನು ಹೇಳ್ತಾ ಇದ್ದರು ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಸಂವಿಧಾನ ರಚನಾ ಸಭೆಯು ಏಕಪಕ್ಷೀಯ ರಾಷ್ಟ್ರದಲ್ಲಿ ಏಕಪಕ್ಷೀಯ ಸಂಸ್ಥೆ ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಇದರ ಸರಿಯಾದ ಉತ್ತರ ಸ್ನೇಹಿತರೆ ಗ್ರಾಮ್ ವೆಲ್ ಆಸ್ಟಿನ್ ಅನ್ನೋನು ಏನಪ್ಪ ಅಂದರೆ ಈ ರೀತಿಯಾದಂಥ ಹೇಳಿಕೆ ಅಂತ ಹೇಳ್ತಾನೆ ಅವ ಏನು ಹೇಳ್ತಾನೆ ಅಪ್ಪ ಅಂದರೆ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಎಂಬ ಕೃತಿಯಲ್ಲಿ ಹೇ ಅವನ ಒಂದು ಪುಸ್ತಕ ಇದೆ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಅಂತೇಳಿ ಕಾರ್ನರ್ ಸ್ಟೋನ್ ಆಫ್ ದ ನೇಷನ್ ಈ ಒಂದು ಕೃತಿಯಲ್ಲಿ ಹೇಳ್ತಾನೆ ಅವನು ಸಂವಿಧಾನ ರಚನಾ ಸಭೆಯ ಏಕಪಕ್ಷೀಯ ರಾಷ್ಟ್ರದಲ್ಲಿ ಏಕಪಕ್ಷೀಯ ಸಂಸ್ಥೆ ಅಂತ ಹೇಳಿ ಅದನ್ನು ಹೇಳುವಂಥದ್ದು ಯಾರಪ್ಪ ಅಂದರೆ ಗ್ರಾಮ್ ವಿಲ್ ಆನ್ಸ್ಟನ್ ಅಂತ ಹೇಳಿ ನೆನಪಿಟ್ಟುಕೊಳ್ಳಿ ಚರ್ಚಿಲ್ಲ ಇದ್ದಾನೆ ಚರ್ಚಿಲ್ಲು ಚರ್ಚಿಲ್ಲ ಏನು ಹೇಳ್ತಾನಪ್ಪ ಅಂದರೆ ಇವು ಒಂದೇ ಒಂದು ಸಮುದಾಯವನ್ನು ಪ್ರತಿನಿಧಿಸಿತ್ತು ಅಂತ ಹೇಳ್ತಾನೆ ಚರ್ಚಿಲ್ಲು ಏನು ಚರ್ಚಿಲ್ಲ ಒಂದೇ ಒಂದು ಸಮುದಾಯವನ್ನು ಪ್ರತಿನಿಧಿಸಿತ್ತು ಸಂವಿಧಾನ ರಚನಾ ಸಭೆ ಅಂತ ಹೇಳ್ತಾನೆ ಅದೇ ರೀತಿ ಸೈಮನ್ ಏನು ಹೇಳ್ತಾನೆ ಸೈಮನ್ ಹೇಳ್ತಾನೆ ರಚನಾ ಸಮಿತಿಯು ಹಿಂದೂಗಳ ಸಂಸ್ಥೆ ಇದು ಹಿಂದೂಗಳ ಸಂಸ್ಥೆ ಇತ್ತು ಅಂತ ಸೈಮನ್ ಹೇಳ್ತಾನೆ ಸೊ ಈ ರೀತಿಯಾಗಿ ಅನೇಕರು ತಮ್ಮ ತಮ್ಮ ಒಂದು ಹೇಳಿಕೆಗಳನ್ನು ನೀಡಿರುವಂಥದ್ದು ಅದು ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಸ್ನೇಹಿತರೆ ಸೊ ಹೋಪ್ ಅಣ್ಣ ಆಗಿದೆ ಅಂತನೇ ಸರಿಯಾದ ಉತ್ತರ ಗ್ರಾಮ ಬಿಲ್ಲೆ ಅಷ್ಟೇ ನೆನಪಿರಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲವೆಂದು ಯಾವ ಸಮಿತಿ ಹೇಳಿದೆ ಅಂತ ಕೇಳ್ತಾ ಇದ್ದಾನೆ ಪ್ರಸ್ತಾವನೆ ಸಂವಿಧಾನದ ಭಾಗ ಭಾಗವಲ್ಲ ಅನ್ನೋದು ಭಾಳ ಡಿಸ್ಕಷನ್ ಇದೆ ಅನೇಕ ಬಾರಿ ಪ್ರಶ್ನೆಗಳು ನೆರೆ ಅದರ ಬಗ್ಗೆ ಇಲ್ಲಿ ಕೇಳ್ತಾ ಇರುವಂಥದ್ದು ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಒಂದು ಇದನ್ನು ಹೇಳಿರುವಂಥದ್ದು ಸರಿಯಾದ ಉತ್ತರ ಬೇರುಬಾರಿ ಸಮಿತಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬೇರುಬಾರಿ ಸಮಿತಿ ಏನೋ ಸಂವಿಧಾನದ ಭಾಗವಲ್ಲ ಯಾವುದು ಪ್ರಸ್ತಾವನೆ ಅಂತ ಹೇಳುವಂಥದ್ದು ಅದೇ ಮುಂದೆ ಏನಾಗ್ತದಪ್ಪ ಅಂತಂದರೆ ಅನೇಕ ಒಂದು ಹೋರಾಟಗಳಾಗ್ತವೆ ಕೇಶವನಂದ ಭಾರತಿ ಮತ್ತು ಕೇರಳ ಸರ್ಕಾರದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಹೇಳ್ತದೆ ಕೇಶವಾನಂದ ಭಾರತಿ ಕೋರ್ಟ್ ಕೇಸ್ನಲ್ಲಿ ಏನಪ್ಪಾ ಆ ಪ್ರಸ್ತಾವನೆ ಸಂವಿಧಾನದ ಭಾಗ ಅಂತ ಹೇಳ್ತದೆ ಭಾಗವಲ್ಲ ಅಂಥೇಳಿ ಬೇರೆ ಬಾರಿ ಸಮಿತಿ ಹೇಳ್ತು ಆದರೆ ಭಾಗ ಅಂಥೇಳಿ ಕೇಶವನಂದ ಭಾರತಿ ಸಮಿತಿ ಹೇಳ್ತದೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಕೇಶವನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಆಮೇಲೆ ಎಲ್ ಐ ಸಿ ಮೊಕದ್ದಮೆ ಮುಂದೇನು ಮಾಡ್ತದಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎಲ್ ಐ ಸಿ ಮೊಕದ್ದಮೆ ಮೂಲಕ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂಥೇಳಿ ಹೇಳುವಂಥದ್ದು ಸ್ನೇಹಿತರೆ ಓಕೆ ಅದೇ ರೀತಿ ಇನ್ನೊಂದಿದೆ ನಮಿತ್ ಶರ್ಮಾ ವರ್ಸಸ್ ಸುಪ್ರೀಂ ಕೋರ್ಟ್ ಏನು ಹೇಳ್ತದಪ್ಪ ಅಂದರೆ ನಮಿತ್ ಶರ್ಮಾ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಂವಿಧಾನದ ಒಂದು ಏನು ಭಾಗ ಅಂತ ಕರಿತೀವಿ ಅಥವಾ ಒಂದು ಸಂವಿಧಾನದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಘನತೆ ಇದು ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಹೇಳ್ತದೆ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಘನತೆ ಏನದಲ್ಲ ಇದು ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಹೇಳಿದ್ದು ಯಾವುದಾದ್ರೂ ಸಮಿತಿ ಇದ್ದರೆ ನಮಿತ್ ಶರ್ಮಾ ವರ್ಸಸ್ ಸುಪ್ರೀಂ ಕೋರ್ಟ್ ನೆನಪಿರಲಿ ಸೊ ಹೀಗಾಗಿ ಈ ಪ್ರಶ್ನೆ ಸರಿಯಾದ ಉತ್ತರ ಬೇರು ಬಾರಿ ಇಸ್ ದ ರೈಟ್ ಆನ್ಸರ್ ನೆನಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ವಿಶ್ವದ ಅತ್ಯಂತ ಚಿಕ್ಕ ಚಿಕ್ಕ ಲಿಖಿತ ಸಂವಿಧಾನ ಯಾವುದು ಅಂತ ಕೇಳ್ತದೇನೆ ಲಿಖಿತ ಸಂವಿಧಾನ ಅದು ಚಿಕ್ಕದಾಗಿದ್ದು ಅಂಥದ್ದು ಭಾರತದ್ದು ಅತ್ಯಂತ ದೊಡ್ಡ ಸಂವಿಧಾನ ನೆನಪಿಟ್ಕೊಳ್ಳಿ ಹಾಗಾದರೆ ಲಿಖಿತವಾದ ಸಂವಿಧಾನ ಚಿಕ್ಕದುಪ್ಪ ಅಂದರೆ ಸರಿಯಾದ ಉತ್ತರ ಅಮೇರಿಕಾ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಅಮೇರಿಕಾ ವಿಶ್ವದ ಅತ್ಯಂತ ಚಿಕ್ಕ ಲಿಖಿತ ಸಂವಿಧಾನ ಅನ್ನೋದನ್ನು ನೆನಪಿಟ್ಕೋಬೇಕು ನೀವು ಓಕೆ ಮತ್ತು ಅಲಿಖಿತ ಸಂವಿಧಾನ ಯಾವುದಾದರೂ ಇದ್ದರೆ ಅದು ನ್ಯೂಜಿಲೆಂಡ್ ಸಂವಿಧಾನ ಯು ಕೆ ಸಂವಿಧಾನ ಇವು ಅಲಿಖಿತ ಸಂವಿಧಾನ ಇದೆ ನೋಡಿ ಸ್ನೇಹಿತರೆ ಓಕೆ ಅಲಿಖಿತ ಸಂವಿಧಾನ ಯಾವುದು ನ್ಯೂಜಿಲೆಂಡ್ ಮತ್ತು ಯು ಕೆ ಸಂವಿಧಾನ ಅಲಿಖಿತ ಸಂವಿಧಾನಗಳು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ ಭಾರತ ಸಂವಿಧಾನವನ್ನು ಒಂದು ಸ್ವಲ್ಪ ಇದು ಇಂಪಾರ್ಟೆಂಟ್ ಇದೆ ಕೇಳಬೇಕು ಭಾರತದ ಸಂವಿಧಾನವನ್ನು ನಂದಲಾಲ್ ಬೋಸ್ ಮಾರ್ಗದರ್ಶನದಲ್ಲಿ ರಾಸ್ ಬಿಹಾರಿ ನರೈನ್ ಅವರ ಕರಕುಶಲಗೊಳಿಸಿದ್ದಾರೆ ಮಾರ್ಗದರ್ಶನ ನೀಡಿದವರು ಯಾರು ಅಂದರೆ ನಂದಲಾಲ್ ಬೋಸ್ ಸಂವಿಧಾನವ ಪುಸ್ತಕ ಇದೆಯಲ್ಲ ಆ ಪುಸ್ತಕವನ್ನು ಅದನ್ನು ಮಾರ್ಗದರ್ಶನ ಮಾಡಿದವರು ಹ್ಯಾಂಗೆ ಬರೀಬೇಕು ಅಂತ ಹೇಳಿಯಪ್ಪ ಅಂದರೆ ನಂದಲಾಲ್ ಬೋಸ್ ಮಾರ್ಗದರ್ಶನದಲ್ಲಿ ರಾಜ್ ಬಿಹಾರಿ ರೈ ಅವರು ಕರಕುಶಲಗೊಳಿಸಿದ್ದಾರೆ ಅದನ್ನು ಕೃಷಿಯನ್ ಅನೇಕ ಬಾರಿ ಕೇಳಿದ್ದಾನೆ ರಾಜ್ ಬಿಹಾರಿ ನರಾಯಣ್ಣ ಕಶಲ ಇದು ಏನಪ್ಪ ಅಂದರೆ ಕರಕುಶಲಗೊಳಿಸಿದವ್ರು ಯಾರುಪ್ಪ ಅಂತಂದರೆ ರಾಜ್ ಬಿಹಾರಿ ನಾರಾಯಣ್ ಓಕೆ ವೆರಿ ಇಂಪಾರ್ಟೆಂಟ್ ವ್ಯಕ್ತಿ ಮತ್ತು ಇದನ್ನು ಮಾರ್ಗದರ್ಶನ ಮಾಡಿದವರು ನಂದಲಾಲ್ ಬೋಸ್ ओके okay? सो so, मुद्दे प्रश्न होती ಮುಂದಿನ ಪ್ರಶ್ನೆ ಸಾಮಾಜಿಕ ರಾಜಕೀಯ ಆರ್ಥಿಕ ನ್ಯಾಯ ಪದವನ್ನು ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಆರ್ಥಿಕ ನ್ಯಾಯ ಈ ಪದಗಳನ್ನು ಯಾವ ರಾಷ್ಟ್ರದಿಂದ ತೆಗೆದರು ಅಪ್ಪ ಅಂದರೆ ರಷ್ಯಾದ ರಾಷ್ಟ್ರದಿಂದ ಇದನ್ನು ಪಡೆಯಲಾಯಿತು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ಆಯಿತು ಆವಾಗ ಪಡೆದಿರುವಂಥ ಪದಗಳು ನೋಡಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಜರ್ಮನ್ ಬಂದು ತುರ್ತು ಪರಿಸ್ಥಿತಿಯ ಬಗ್ಗೆ ಜರ್ಮನ್ನಿಂದ ಓಕೆ ಫ್ರಾನ್ಸ್ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಏನಿದಾವೆ ಇವೆಲ್ಲ ಫ್ರಾನ್ಸ್ನಿಂದ ತೆಗೆದುಕೊಂಡ್ರು ಯು ಕೆ ಇಂದ ಪಾರ್ಲಿಮೆಂಟ್ರಿ ಸಿಸ್ಟಮು ರಿಟ್ಸು ಮತ್ತು ಏಕ ಪೌರತ್ವ ಅನೇಕ ಯು ಇಂದ ನಾವು ಪಡೆದಿರುವಂಥದ್ದು ಓಕೆ ಸೊ ಸರಿಯಾದ ಉತ್ತರ ಬಂದು ರಷ್ಯಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ನ ಸಲಹಾ ವ್ಯಾಪ್ತಿಯು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸಲಹಾ ವ್ಯಾಪ್ತಿ ಇದೆ ಮೂಲಭೂತ ವ್ಯಾಪ್ತಿ ಇವೆಲ್ಲ ಏನು ಪ್ರಮುಖವಾದಂಥ ಒಂದು ಪಾಯಿಂಟ್ಸ್ಗಳು ಇವು ಸ್ನೇಹಿತರೆ ಸುಪ್ರೀಂ ಕೋರ್ಟ್ನ ಸಲಹಾ ವ್ಯಾಪ್ತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳ್ತಾ ಇದ್ದಾನೆ ಸೊ ಇದರ ಸರಿಯಾದ ಉತ್ತರ ಬಂದು ಸ್ನೇಹಿತರೆ ಕೆನಡಾ ಇಸ್ ದ ರೈಟ್ ಆನ್ಸರ್ ನೋಡಿ ಕೇನಡಾದಿಂದ ಇವರು ಸಲಹಾ ವ್ಯಾಪ್ತಿಯನ್ನು ಸುಪ್ರೀಂ ಕೋರ್ಟ್ನ ಸಲಹಾ ವ್ಯಾಪ್ತಿಯನ್ನು ಕೆನಡಾದಿಂದ ಪಡೆದಿರುವಂಥದ್ದು ಮತ್ತು ಕೇಂದ್ರ ಸರ್ಕಾರದಿಂದ ಗವರ್ನರ್ನ ನೇಮಕ ಆಗಿರಬೇಕು ಒಕ್ಕೂಟದ ರಚನೆಯನ್ನು ಕೆನಡಾ ಸರ್ಕಾರದಿಂದಲೂ ಸಹ ಒಂದು ತೆಗೆದಿರುವಂಥದ್ದು ನೆನಪಿಡಲಿ ಅಲ್ಲದೆ ಹತ್ತೊಂಬತ್ತು ನೂರ ಮೂವತ್ತೈದರ ಒಂದು ನಮ್ಮ ಸಂವಿಧಾನದ ತಿದ್ದುಪಡಿಯಿಂದ ಅಥವಾ ನಮ್ಮ ಒಂದು ಸಂವಿಧಾನದ ಪ್ರಮುಖವಾದಂಥ ಒಂದು ಆಕ ನೈನ್ಟೀನ್ ತರ್ಟಿ ಫೈ ಏನು ಇದು ಇದೆಯಲ್ಲ ಕಾಯ್ದೆ ಅದರಿಂದ ತೆಗೆದಿರುವಂಥದ್ದು ಓಕೆ ಸೊ ಇತ್ಯಾಗಿಯಾಗಿ ಪ್ರಸ್ತಾವನೆಯನ್ನು ಅಮೇರಿಕ ಸಂವಿಧಾನದಿಂದ ತೆಗೆದಿರುವಂಥದ್ದು ಅದನ್ನು ನೆನಪಿಡಬೇಕು ನಿಮಗೆ ಸೊ ಇದರ ಸರಿಯಾದ ಉತ್ತರ ಬಂದು ಕೆನಡಾ ಸಂವಿಧಾನ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾನೆ ಹೇಳಿಕೆಗಳು ನೋಡಿ ಭಾರತದಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಹುಟ್ಟಿನಿಂದ ನಾಗರಿಕರಿಗೆ ಮಾತ್ರ ಅರ್ಹರಾಗಿರ್ತಾರೆ ಎಸ್ ಹುಟ್ಟಿನಿಂದ ಯಾರು ನಮ್ಮ ಭಾರತೀಯರತ್ತರೋ ಅವರಿಗೆ ಮಾತ್ರ ಈ ಒಂದು ರಾಷ್ಟ್ರಪತಿ ಹುದ್ದೆ ಇದೆ ಸ್ನೇಹಿತರೆ ಭಾರತದಲ್ಲಿ ವ್ಯಕ್ತಿ ಸಂವಿಧಾನಕ್ಕೆ ನಿಷ್ಠೆ ತೋರದಿದ್ದರೆ ಅವನ ಪೌರತ್ವ ಕೊನೆಗೊಳಿಸಬಹುದು ಭಾರತ ಗಣರಾಜ್ಯ ಹಾಗಾಗಿ ಸಂವಿಧಾನವೇ ಶ್ರೇಷ್ಠ ಸಂವಿಧಾನವೇ ನಮಗೆಲ್ಲ ಹಾಗಾಗಿ ಸಂವಿಧಾನಕ್ಕೆ ನಾವು ನಿಷ್ಠೆಯಿಂದ ತೋರಬೇಕು ಅದಕ್ಕೆ ಅವ ನಿಷ್ಠೆ ಇರಬೇಕು ಇಷ್ಟವರದಿದ್ದರೆ ಪೌರತ್ವ ಕೊನೆಗೊಳಿಸಬಹುದು ಹೌದು ಯಾರ ಸಂವಿಧಾನವನ್ನು ನೀವು ರೆಸ್ಪೆಕ್ಟ್ ಮಾಡಲ್ಲೋ ಅವರು ವಿದೇಶಿಯರದ್ದಂಗೆ ಸೊ ಅವರ ಪೌರತ್ವವನ್ನು ನಾವು ಕೊನೆಗೊಳಿಸ್ಬೋದು ಸರಿಯಾಗಿದೆ ಸ್ನೇಹಿತರೆ ಭಾರತ ಸಂವಿಧಾನ ಬ್ರಿಟನ್ನಿಂದ ಏಕಪೌರತ್ವ ಪರಿಕಲ್ಪನೆಯನ್ನು ಎರವಲು ಪಡೆಯಲಾಗಿದೆ ಹೌದು ನಾನು ಹೇಳಿದ ಹೀಗೆ ಬ್ರಿಟನ್ನಿಂದ ಏಕಪೌರತ್ವವನ್ನು ಪಾರ್ಲಿಮೆಂಟ್ರಿ ಸಿಸ್ಟಮನ್ನು ರಿಟ್ಸನ್ನು ಇವುಗಳನ್ನು ಎಲ್ಲಿಂದ ಪಡಿತಪ್ಪ ಅಂದರೆ ಬ್ರಿಟನ್ನಿಂದ ತೆಗೆದುಕೊಂಡಿರುವಂಥದ್ದು ಓಕೆ ಹಾಗಾಗಿ ಇದರ ಸರಿಯಾದ ಉತ್ತರ ಎಲ್ಲವೂ ಸರಿಯಾಗಿದೆ ಯಾವುದೂ ತಪ್ಪಿಲ್ಲ ಎಲ್ಲವೂ ಸರಿಯಾಗಿದೆ ಸ್ನೇಹಿತರೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಏಕಕಾಲದಲ್ಲಿ ರಾಜ್ಯಪಾಲರು ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯಪಾಲರಾಗಬಹುದು ಎಂದು ಹೇಳುವ ತಿದ್ದುಪಡಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಭಾವಿಸ್ಕೊಳ್ಳಿ ಒಂದೇ ಟೈಮ್ನಲ್ಲಿ ರಾಜ್ಯಪಾಲರು ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯಪಾಲರು ಆಗಬಹುದು ಅಂತ ಕೇಳಿದೆ ನಾನು ಅದು ಯಾವ ತಿದ್ದುಪಡಿ ಹೇಳುತ್ತದ ಅಂತ ಫಸ್ಟು ಒಂದೇ ರಾಜ ಒಂದೇ ಸಮಯದಲ್ಲಿ ರಾಜ್ಯಪಾಲರು ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯಪಾಲರು ಆಗ್ಬೋದು ಫಸ್ಟ್ ತಿಳ್ಕೊಳ್ಳಿ ಇದು ಯಾವ ತಿದ್ದುಪಡಿಯಪ್ಪ ಅಂದರೆ ಏಳನೇ ತಿದ್ದುಪಡಿ ಓಕೆ ಹತ್ತೊಂಬತ್ತು ಅರವತ್ತೊಂದು ಏಳನೇ ತಿದ್ದುಪಡಿ ಮೂಲಕ ಇದು ಹೇಳಲಾಗ್ತದೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ಕೊಳ್ಳಿ ನೀವು ಓಕೆ ಅದೇ ರೀತಿ ಹದಿನೈದನೇ ತಿದ್ದುಪಡಿ ಏನು ಹೇಳ್ತದಪ್ಪ ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶರು ಏನಿದಾರಲ್ಲ ನ್ಯಾಯಾಲಯದ ನ್ಯಾಯಾಧೀಶರು ಅವರ ನಿವೃತ್ತಿಯ ವಯಸ್ಸನ್ನು ಮೊದಲು ಅರವತ್ತಿತ್ತು ಈಗ ಅದನ್ನು ಅರವತ್ತೆರಡಕ್ಕೆ ಮಾಡೋರು ಅದು ಎಷ್ಟನೇ ತಿದ್ದುಪಡಿ ಹದಿನೈದನೇ ತಿದ್ದುಪಡಿ ಇಪ್ಪತ್ತ್ನಾಲ್ಕನೇ ತಿದ್ದುಪಡಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರ ಸಂವಿಧಾನದ ಯಾವುದೇ ಭಾಗವನ್ನು ನೀವು ತಿದ್ದುಪಡಿ ಮಾಡಬಹುದು ಇದನ್ನು ಯಾವ ಮಾಡಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮಾಡಿದ್ರು ನೋಡು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಇಪ್ಪತ್ನಾಲ್ಕನೇ ತಿದ್ದುಪಡಿ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ್ರು ಮತ್ತು ಸಂವಿಧಾನದ ತಿದ್ದುಪಡಿಯನ್ನು ನಾವು ಸೌತ್ ಆಫ್ರಿಕಾದಿಂದ ಎರಲು ಪಡೆದಿರುವಂಥದ್ದನ್ನು ನೆನಪಿಟ್ಕೋಬೇಕು ಐವತ್ತೆರಡನೇ ತಿದ್ದುಪಡಿ ಅನೇಕ ಬಾರಿ ಕೇಳಿದ್ದಾನೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಐವತ್ತೆರಡನೇ ತಿದ್ದುಪಡಿಯನ್ನು ಮಾಡ್ತಾರೆ ಏನು ಇದು ಪಕ್ಷಾಂತರ ನಿಷೇಧ ಪಕ್ಷಾಂತರ ನಿಷೇಧ ಬಗ್ಗೆ ಯಾವುದಾದ್ರೂ ತಿದ್ದುಪಡಿ ಇದೆ ಅದು ಐವತ್ತೆರಡನೇ ತಿದ್ದುಪಡಿ ಸೊ ಇದರ ಸರಿಯಾದ ಉತ್ತರ ಈಗ ಯಾವುದಪ್ಪ ಅಂದರೆ ಏಳನೇ ತಿದ್ದುಪಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಕಲ್ಯಾಣ ರಾಜ್ಯದ ಕಲ್ಪನೆಯ ಸಂವಿಧಾನದ ಯಾವ ಭಾಗದಲ್ಲಿ ನಾವು ಕಾಣಬಹುದು ರಾಜ್ಯ ಎಂಬ ಪದವನ್ನು ನಾವು ಸಂವಿಧಾನದಲ್ಲಿ ಎಷ್ಟು ಬಾರಿ ಕಾಣಬೋದಪ್ಪ ಪ್ರಸ್ತಾವನೆಯಲ್ಲಿ ನೀವು ಕಾಣ್ಬೋದು ನೀವು ಪ್ರಸ್ತಾವನೆಯಲ್ಲಿ ರಾಜ್ಯದ ಬಗ್ಗೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿಯೂ ರಾಜ್ಯದ ಬಗ್ಗೆ ನೀವು ಕೇಳ್ಬೋದು ಮೂಲಭೂತ ಹಕ್ಕಿರಲ್ಲಿಯೂ ನೀವು ರಾಜ್ಯದ ಬಗ್ಗೆ ಕೇಳ್ಬೋದು ಸ್ನೇಹಿತರೆ ರಾಜ್ಯ ಎಂಬ ಪದಗಳನ್ನು ಕೇಳ್ಬೋದು ಓಕೆ ಸೊ ಇಲ್ಲಿ ಏನು ಇದ್ದಾನೆ ಕಲ್ಯಾಣ ರಾಜ್ಯ ಪರಿಕಲ್ಪನೆಯನ್ನು ಎಲ್ಲಿ ಕಾಣಬಹುದು ಅಂತ ಕೇಳ್ತಾ ಇದ್ದಾನೆ ಹಾಗಾಗಿ ಸರಿಯಾದ ಉತ್ತರ ಪ್ರಸ್ತಾವನೆ ಏನಿದೆ ಇದು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ನಾವು ಇಲ್ಲಿ ಕೇಳಿದ್ದೇವೆ ಸ್ನೇಹಿತರೆ ಹಾಗಾಗಿ ಪ್ರಸ್ತಾವನೆಯಲ್ಲಿ ಕಲ್ಯಾಣ ರಾಜ್ಯ ಕಲ್ಪನೆಯನ್ನು ನಾವು ನೋಡ್ಬೋದು ಸ್ನೇಹಿತರೆ ಅದೇ ರೀತಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಪ್ರಸ್ತಾವನೆಯಲ್ಲಲ್ಲದೆ ರಾಜ್ಯ ನಿರ್ದೇಶಕ ತತ್ವದಲ್ಲಿಯೂ ನಾವು ನೋಡ್ಬೋದು ಅದು ನೆನಪಿರಬೇಕು ರಾಜ್ಯ ನಿರ್ದೇಶಕ ತತ್ವದಲ್ಲಿಯೂ ಸಹ ನಾವು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಕಾಣ್ತೀವಿ ಹಾಗಾಗಿ ಕಲ್ಯಾಣ ರಾಜ್ಯ ಪ್ರಸ್ತಾವನೆಯೂ ಅಲ್ಲಿದೆ ಮತ್ತು ರಾಜನೀತಿಕ ತತ್ವಗಳಲ್ಲೂ ಇದೆ ಅಂತಂದರೆ ಮೂಲಭೂತ ಹಕ್ಕಿನಲ್ಲೂ ಇರುತ್ತದೆ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ ಹನ್ನೆರಡನೇ ವಿಧಿ ಮೂಲಭೂತ ಹಕ್ಕಿನಲ್ಲಿಯೂ ಸಹ ಅದನ್ನೇ ಹೇಳುವಂಥದ್ದು ಹಾಗಾಗಿ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್ ನೆನಪಿರಬೇಕು ನಿಮಗೆ ಮುಂದಿನ ಪ್ರಶ್ನೆ ಭಾರತದ ಯಾ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರ್ತದೆ ಭಾರತದ ರಾಜ್ಯಸಭೆಯ ಸಭಾಧ್ಯಕ್ಷರು ಕೇಳ್ತಾ ಇದ್ದಾನೆ ಲೋಕಸಭೆ ಮತ್ತು ರಾಜ್ಯಸಭೆ ಸೇರಿದಾಗ ಅಲ್ಲಿ ಮೆಮ್ ನಮಗೇನಾಗ್ತದಪ್ಪ ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ವೆರಿ ಇಂಪಾರ್ಟೆಂಟ್ ಸಂಸತ್ತು ಅಂತ ಕರಿತೀವಿ ಈ ಸಂಸತ್ತಿನಲ್ಲಿ ಮೇಲ್ಮನೆ ಕೆಳಮನೆ ಅಂತ ಕರಿತೀವಿ ಸರಿನಾ ಕೆಳಮನೆ ಬಂದು ನಮ್ಮ ಲೋಕಸಭೆ ಮೇಲ್ಮನೆ ಬಂದು ರಾಜ್ಯಸಭೆ ಈ ಮೇಲ್ಮನೆಯ ಅಂದರೆ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಕೇಳ್ತಿದ್ದಾನೆ ಮೇಲ್ಮನೆ ಅಂದರೆ ರಾಜ್ಯಸಭೆ ಇದರ ಸಭಾಧ್ಯಕ್ಷರು ಬಂದು ನಮ್ಮ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್ ಅವರು ಈಗಿನ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಅವರು ಈಗ ಸದ್ಯ ಆ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರೆ ಸ್ನೇಹಿತರೆ ನೆನಪಿಟ್ಟುಕೋಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಅದು ಓಕೆ ಮುಂದಿನ ಪ್ರಶ್ನೆ ನೋಡೋಣ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಯಿತು ನೆನಪಿರಲಿ ಮತದಾನದ ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಕೇಳಿಸಲಾಯಿತು ಯಾವ ತಿದ್ದುಪಡಿಯನ್ನು ವಿವರಿಸ್ತದೋ ಅಂತ ಕೇಳ್ತಾ ಇದ್ದಾನೆ ಅರವತ್ತೊಂದನೇ ತಿದ್ದುಪಡಿ ಅರವತ್ತೈದನೇ ತಿದ್ದುಪಡಿ ಅರವತ್ತೊಂಬತ್ತನೇ ತಿದ್ದುಪಡಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಅಂತೇಳಿ ಇದರ ಸರಿಯಾದ ಉತ್ತರ ಬಂದು ಸ್ನೇಹಿತರೆ ಅರವತ್ತೊಂದನೇ ತಿದ್ದುಪಡಿಯನ್ನು ಮುಖೇನ ಈ ಒಂದು ಸಂವಿಧಾನದ ವಯಸ್ಸನ್ನು ಏನು ಮತದಾನದ ವಯಸ್ಸು ಏನಿತ್ತಲ್ಲ ಇಪ್ಪತ್ತೊಂದು ಮೊದಲು ಅದನ್ನು ಹದಿನೆಂಟಕ್ಕೆ ಕೇಳಿಸಲಾಯಿತು ಸ್ನೇಹಿತರೆ ಅರವತ್ತೊಂದನೇ ತಿದ್ದುಪಡಿ ವೆರಿ 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 ಇಂಪಾರ್ಟೆಂಟ್ ಅಂದ್ಕೊಳ್ಳಿ ನೀವು ನೈನ್ಟೀನ್ ಏಯ್ಟಿ ನೈನ್ ವೆರಿ ವೆರಿ ಇಂಪಾರ್ಟೆಂಟು ಅಥವಾ ಅರವತ್ತೊಂದನೇ ತಿದ್ದುಪಡಿ ಓಕೆ ಯಾಕಪ್ಪ ನಾನು ಅನೇಕ ಬಾರಿ ಕೇಳಿರುವಂಥದ್ದು ಇದು ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು ಓಕೆನಾ ಮುನ್ನೂರ ಇಪ್ಪತ್ತೆಂಟನೇ ಒಂದು ವಿಧಿಯನ್ನು ಮೂಲಕ ಇವರು ಸೇರಿಸಿ ಒಂದು ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸರು ಅದೇ ರೀತಿ ಅರವತ್ತೈದನೇ ತಿದ್ದುಪಡಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನು ಮಾಡಿದ್ರು ಅರವತ್ತೈದನೇ ತಿದ್ದುಪಡಿ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಏನಿದಾರಲ್ಲ ಇವರಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಿರುವಂಥ ತಿದ್ದುಪಡಿ ಅದು ಬಂದು ಅರವತ್ತೊಂದನೇ ಸಾರಿ ಅರವತ್ತೈದನೇ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನೆನಪಿಟ್ಕೋಬೇಕು ಅರವತ್ತೊಂಬತ್ತನೇ ತಿದ್ದುಪಡಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅರವತ್ತೊಂಬತ್ತನೇ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ನಮ್ಮ ದೆಹಲಿಯನ್ನು ರಾಷ್ಟ್ರದ ರಾಜಧಾನಿಯನ್ನಾಗಲಾಯಿತು ದೆಹಲಿ ರಾಷ್ಟ್ರದ ರಾಜಧಾನಿ ಯಾವಾಗ್ತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಎಷ್ಟನೇ ತಿದ್ದುಪಡಿ ಮೂಲಕ ಅರವತ್ತೊಂಬತ್ತನೇ ತಿದ್ದುಪಡಿ ಮೂಲಕ ಏನು ಫೈನಲ್ ಆಗಿ ಉಳಿದಿರುವಂಥದ್ದು ಎಪ್ಪತ್ತ್ಮೂರನೇ ತಿದ್ದುಪಡಿ ಅದು ಬಂದು ನಮ್ಮ ಪಂಚಾಯತ್ ರಾಜ್ ಬಗ್ಗೆ ಹೇಳುವಂಥದ್ದು ಪಂಚಾಯತ್ ರಾಜ್ ಬಗ್ಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿಯನ್ನು ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ಬಂದು ಈ ಒಂದು ಸಂವಿಧಾನದ ಕೆಲವು ಪ್ರಮುಖ ಅಂಶಗಳನ್ನು ನಾವು ಗಮನಿಸ್ಕೊಂಡಿವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದಂಥ ಸಂವಿಧಾನದ ಬಗ್ಗೆ ತರುವಂಥದ್ದನ್ನು ಪ್ರಯತ್ನ ಮಾಡ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಗುಡ್ ಬಾಯ್ ಥ್ಯಾಂಕ್ ಯು ಎವ್ರಿ ಒನ್